அஸ்மத்குருசமாரம்பாம் டீகாகிருத்வாரமத்யகம் ஸ்ரீமதாச்சாரியபரியந்தாம் வந்தே குரு பரம்பராம் அனபத்யாத்மசாரித்ரம் வாரிஷத்யோதபாஸ்கரம் வித்யாமன்யகுரும் வந்தே வித்யா வித்யோதபாஸ்வரம் பால்யப்ரபிருதிமூடாத்மா ஜனோ யேன சுசிக்ஷிதாஹ விஸ்வேஷதீர்த்தகுரவே நமஸ்தஸ்மை தயாலவே ஸ்ரீகுருப்யோ நமஹ. நமோ பகவதே துப்யம் வாசுதேவாய தீமஹி பிரத்யும்னாய நிருத்தாய நம சங்கர்ஷணாய ச புஜகபோகாபமுத்யம் ஹ்ருத்யம் நிஜபுஜம் தக்ஷிணம் லக்ஷணாட்யம் லலிதமுத்ரத்ய விஜானமுத்ரம் பஜ பஜானந்தமித்யலபந்தம் பவதவோஷ்ணேன தாதப்யமானான்னே புவி பரம் நாதமப்ரக்ஷமாணான்னே புவனமன்யேன ஜன்யேன தோஷ்ணா பவது பீரம்மேதி நஸ்ஸந்த்வயந்தம் பிரணதவன் பிராணினம் பிராணபூதம் பிரணதிபி பிரீணகே பூர்ணபோதம். பூஷாரத்னம் புவனவலயஸ்ய அகிலாச்சரியரத்னம் லீலாரத்னம் ஜனகதுஹிதோ தேவதாமூலிரத்னம் சிந்தாரத்னம் ஜகதி பஜதாம் சத்சரோஜத்யுரத்னம் கௌசல்யாயாஹலசது மம ஹ்ரண்மண்டலே புத்ரரத்னம். ஜெயத்யஜோக்ஷேண சுகாத்மபிம்பஹ ஸ்வைஸ்வரிய காந்தி பிரதத சதோரிதஹ ஸ்வபக்த சந்தாபதுரிஷ்ட ஹந்த ராமாவதாரோ ஹரிரீஷ சந்திரமாஹ புதைரபி சுதுர்போதே க்ரந்தே யன்மம சாஹசம் தத்வாரயந்து நிபுணாஹ குருபாதரஜக்கணாஹ. ஸ்ரீஹரய நமஹ. ஸ்ரீமத் ராமாயணத கிஷ்கிந்தா காண்டத ஆரம்பத பாக ஸ்ரீராமச்சந்திர ஜட்டாயுவிகே சம்ஸ்கார மாடி ஷரபங்கரிகே அனுக்ரஹ மாடி அல்லிந்த முந்தே வருவாக மதங்காஶ்ரம சிக்தவன். மதங்காஶ்ரமதல்லி ராமனன்னே நிரீட்சே மாட்தா இத்தந்தவளு சபரி. மூலதல்லி அப்சரஸ்திரீ பிரம்மசபையல்லி ஸ்வல்ப தன்ன சௌந்தரியர வரதிந்த விபரீத பிரவருத்தி மாடித்தர பல சபர ஜாதியல்லி ஹுட்டித்தார். ஆதரே தன்ன தப்பன்ன ஒப்பிகொண்டு பிரம்மதேவர அனுக்கிரகவன்ன படதந்தா ஸ்திரீ அதர பலவாகி மதங்கர ஆசிரமதல்லே சபரியாகி வளர்ந்திருந்தாள். மதங்கர சேவையன்ன விசேஷவாகி மாடித்தாள். ஆ சேவைய ஃபலவாகி மதங்கரு உபதேச மாடிதர. ஸ்ரீராமச்சந்திர பர்த்தானே அவன சேவை மாடு அவன அனுக்கிரகவன்ன படது உத்தம ஸ்தானவன்ன மத்தப்படி அவனிகாகி ஃபலசங்கிரக மாடி இட்லு ராமனிக் கொடபேக்கு. கதே சாமான்ய எல்லரும் கேளுத்தே சபரி எஞ்சலு ஹண்ணன்ன கொட்டவளு மதங்கர சேவை மாடி அவர அனுக்கிரக படதந்த சபரி ராமனிக உச்சிஷ்டவன்ன கொடுவ மட்டக்கு ஹோகோவள. இதன் அர்த்த மாடிக்கொள்ளபேக்கு. ಆದರೆ ಜನರಿಗೆ ರೋಚಕವಾಗಿರುತ್ತೆ ಅಂತ ಪ್ರತಿಯೊಂದು ಹಣ್ಣನ್ನು ತಿಂದು ರುಚಿ ನೋಡಿ ಇಟ್ಟಿದ್ಲು. ರಾಮ ಅದನ್ನು ಸ್ವೀಕಾರ ಮಾಡಿದ. ರೋಚಕವಾಗಿರಬಹುದು, ವಾಸ್ತವಿಕ ಅಲ್ಲ. ಉಚ್ಛಿಷ್ಟ ಶಬ್ದದ ಅರ್ಥ ಏನು? ಎರಡು ರೀತಿಯಲ್ಲಿ ಉಚ್ಛಿಷ್ಟವಾಗಿತ್ತು. ಒಂದು, ನಾವು ತಿಂದು ಉಳಿದದ್ದು ಅರ್ಧ, ಅದು ಉಚ್ಛಿಷ್ಟ. ಹೌದು, ಇರುವ ಪದಾರ್ಥದಲ್ಲಿ ಒಂದಷ್ಟು ಭಾಗ ನಾವು ಬಳಸಿದ್ದೇವೆ, ಇನ್ನೂ ಉಳಿದ ಭಾಗ ಹಾಗೆ ಇದೆ, ಅದು ಕೂಡ ಉಚ್ಛಿಷ್ಟವೇ. ಉದಾಹರಣೆಗೆ ಹಸುವಿನ ಹಾಲನ್ನು ಉಚ್ಛಿಷ್ಟ ಅಂತಲೇ ಕರೆಯೋದು. ಯಾಕೆಂದರೆ ಚಚ್ಚಲಿನ ಒಳಗಿರೋದು ಕರು ತಾನು ಹಾಲು ಕುಡಿದು ತನ್ನ ಬಾಯಿಂದ ಉಳಿದದ್ದನ್ನು ಈಚೆ ಹಾಕುವುದಿಲ್ಲ. ಚಚ್ಚಲಿನಿಂದ ಸ್ವಲ್ಪ ಹಾಲು ಕುಡಿದಿದೆ, ಮತ್ತೆ ಅದನ್ನು ಕಟ್ಟಿ ಹಾಕಿ
ಉಳಿದ ಹಾಲನ್ನು ಕರೆದು ಪೂರ್ತಿಯಾಗಲ್ಲ, ಮತ್ತೆ ಸ್ವಲ್ಪ ಭಾಗ ಬಿಟ್ಟು ಪುನಃ ಕರುವಿಗೆ ಕುಡಿಸುವ ಕ್ರಮ, ಹಾಲು ಕರೆಯುವ ಕ್ರಮ ಹಾಗೆ. ಅದನ್ನು ಉಚ್ಚಿಟ್ಟ ಅಂತ ಕರೆಯುತ್ತೆ, ಅದು ಉಚ್ಚಿಟ್ಟ. ಜೇನುತುಪ್ಪವನ್ನು ಉಚ್ಚಿಟ್ಟ ಅಂತೆ. ವ್ಯತ್ಯಾಸ ಇದೆ ಎರಡಕ್ಕೆ. ಹಸುವಿನ ಹಾಲು ಉಚ್ಚಿಟ್ಟ ಹಾಗೆಂದ್ರೆ ಕರು ಸ್ವಲ್ಪ ಕುಡಿದು ಬಿಟ್ಟಿದೆ, ಉಳಿದದ್ದನ್ನು ನಾವು ಕರೆದದ್ದು, ಅದು ಉಚ್ಚಿಷ್ಟ. ಜೇನುತುಪ್ಪ ಹಾಗಲ್ಲ. ಆ ದುಂಬಿಗಳು ಎಲ್ಲ ಹೂಗಳ ರಸವನ್ನ ತಾವು ಕುಡಿದು ಆ ರಸವನ್ನೇ ಮತ್ತೆ ಈಚೆ ಹಾಕಿದ್ದಾವೆ. ಎಲ್ಲ ರಸವೂ ಮಿಶ್ರ ಆಯಿತು, ಅದು ಒಂದರ್ಥದ ಉಚ್ಚಿಷ್ಟವೇ. ಶಬರಿ ಕೊಟ್ಟದ್ದು ಎರಡನೇ ಉಚ್ಚಿಷ್ಟಲ್ಲ, ಮೊದಲನೇ. ಬೇರೆ ಬೇರೆ ವೃಕ್ಷಗಳ ಹಣ್ಣನ್ನ ಸಂಗ್ರಹಿಸಿದ್ದಾಳೆ, ಅದರಲ್ಲಿ ಒಂದೋ ಎರಡೋ ಹಣ್ಣನ್ನ ಪರೀಕ್ಷೆ ಮಾಡಿದ್ಲು, ಪಕ್ವ ಆಗಿದೆ. ಹಾಗಿದ್ರೆ ಉಳಿದದ್ದು ಪಕ್ವ ಆಗಿದೆ. ಬಾಳೆಹಣ್ಣಿನ ಕೊನೆಯಲ್ಲಿ ಕ್ರಮವಾಗಿ ಹಣ್ಣಾಗ್ತಾ ಬರುತ್ತೆ, ಪೂರ್ತಿ ಒಂದೇ ಸಲಕ್ಕೆಲ್ಲಾನು ಹಣ್ಣಾಗೋಲ್ಲ. ಈಗಿನ ಕಾಲದ ಹಣ್ಣಾಗೋದು ಬೇರೆ, ಅದನ್ನೆಲ್ಲ ಅದಕ್ಕೆ ಕೆಮಿಕಲ್ಸ್ ಎಲ್ಲ ಹಾಕಿ ಕೂಡಲೇ ಒಂದೇ ಸಲಕ್ಕೆ ಇಡೀ ಒನೆ ಹಣ್ಣು ಮಾಡ್ತಾರೆ. ವಾಸ್ತವಿಕವಾಗಿ ಹಾಗಲ್ಲ, ಕ್ರಮವಾಗಿ ಹಣ್ಣಾಗ್ತಾ ಬರುತ್ತೆ. ಮೇಲಿನ ಭಾಗ ಹಣ್ಣಾಗಿದೆ, ಮತ್ತೆ ಕೆಳಗಿನದ್ದು, ಆಮೇಲೆ ಕೆಳಗಿನದ್ದು, ಕೊನೆಯದ್ದು. ಹಾಗೆ ಯಾವ ಕ್ರಮದಲ್ಲಿ ಕಾಯಿ ಬಲಿಯುತ್ತಾ ಬಂತೋ ಅದೇ ಕ್ರಮದಲ್ಲಿ ಹಣ್ಣಾಗ್ತಾ ಬರುತ್ತೆ. ಅದರಲ್ಲಿ ಒಂದು ಚಿಪ್ಪನ್ನು ತೆಗೆದ್ರೆ ಅದರಲ್ಲಿರೋದು ಒಂದು ಎರಡು ಹಣ್ಣು ನೋಡುವಾಗ ಉಳಿದದ್ದಷ್ಟು ಹಣ್ಣಾಗಿದೆ ಅನ್ನೋದು ಗೊತ್ತು. ಆ ಒಂದೆರಡು ಹಣ್ಣನ್ನು ತೆಗೆದು ನಾವು ಸ್ವೀಕಾರ ಮಾಡಿದರೆ ಉಳಿದ ಹಣ್ಣು ಉಚ್ಚಿಷ್ಟವೇ, ಅದನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಶ್ರಾದ್ದದ ಒಂದು ನಿಯಮ ಹೇಳುತ್ತೆ, ಮನೆಯಲ್ಲಿ ನಿತ್ಯಕ್ಕೆ ಅಡಿಗೆಗೆ ಬಳಸಿದ ಪದಾರ್ಥ ಏನಿದೆ ಅದನ್ನೇ ಶ್ರಾದ್ದಕ್ಕೆ ಬಳಸಲಿಕ್ಕಿಲ್ಲ, ಶುದ್ಧವಾಗಿ ಬೇರೆ ಪದಾರ್ಥದಂದೇ ಬಳಸಬೇಕು. ಯಾಕೆಂದ್ರೆ ನಿತ್ಯಕ್ಕೆ ನಾವು ಒಂದು ಮೂಟೆ ಅಕ್ಕಿ ತಂದು ಬಳಸಿದ್ದೇವೆ, ಇನ್ನೊಂದು ಅರ್ಧ ಮೂಟೆ ಇದೆ, ಅದನ್ನೇ ಶ್ರಾದ್ದರ ದಿವಸ ಅನ್ನಕ್ಕೆ ಬಳಸ್ತೇವೆ, ಅದು ಉಚ್ಚಿಷ್ಟ. ಉಳಿದದ್ದು ಅದು ಬರೋದಿಲ್ಲ. ಈ ಅರ್ಥದ ಉಚ್ಚಿಷ್ಟ ಶಬರಿ ಕೊಟ್ಟದ್ದು. ತಾನು ಆ ಹಣ್ಣುಗಳನ್ನು ಸಂಗ್ರಹಿಸಿ ಒಂದು ವೃಕ್ಷದ ಹಣ್ಣನ್ನು ಸಂಗ್ರಹಿಸಿದ್ದಾಳೆ, ಅದರಲ್ಲಿ ಎಲ್ಲವೂ ಪಕ್ವ ಆಗಿದೆಯೋ ಇಲ್ಲ ಒಂದನ್ನು ನೋಡಿ ಉಳಿದದ್ದು ಗೊತ್ತಾಳೆ. ಪಾತ್ರೆಯಲ್ಲಿ ಅನ್ನ ಆಗಿದೆಯೋ ಇಲ್ವೋ ಅಂತ ಪ್ರತಿಯಾಗಲೂ ನೋಡಬೇಕಾಗಿಲ್ಲ. ಥಾಲಿ ಪುಲಾಕನ್ಯಾಯ ಅಂತ ಶಾಸ್ತ್ರ ಕರೆಯುತ್ತೆ. ಹಾಗೆ ತಾನು ಪರೀಕ್ಷೆ ಮಾಡಿ ಮಧುರವಾದ ಶುದ್ಧವಾದ ಹಣ್ಣುಗಳನ್ನೇ ಇಟ್ಟದ್ದು, ತಾನು ಅರ್ಧ ತಿಂದು ಬಿಟ್ಟದ್ದಲ್ಲ. ಅಂತಹ ಹಣ್ಣನ್ನ ಪರಮಾತ್ಮ ಸ್ವೀಕಾರ ಮಾಡಿದ. ಆ ಅರ್ಥದಲ್ಲಿ ಶಬರಿಯ ಉಚ್ಚಿಟ್ಟ ಸ್ವೀಕಾರ ಮಾಡಿದ್ದೆ ಹೊರತು ಅವಳ ಅರ್ಧ ತಿಂದು ಬಿಟ್ಟದ್ದನ್ನಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವಾಲ್ಮೀಕಿಗಳು ಕೂಡ ಆ ಅರ್ಥದಲ್ಲಿ ಶಬ್ದ ಪ್ರಯೋಗ ಮಾಡಲೇ ಇಲ್ಲ. ರಾಮ ಆ ಫಲವನ್ನು ಸ್ವೀಕಾರ ಮಾಡಿ ಮತಂಗರ ಅನುಗ್ರಹ ಪಡೆದಿದ್ದ ಶಬರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿ ಅಲ್ಲಿಂದ ಮುಂದೆ ಪಂಪಾ ತೀರಕ್ಕೆ ಬಂದಂತೆ. ಪಂಪಾ ಸರೋವರದ ಹತ್ತಿರ ಬರುವಾಗ ಆ ಋಷ್ಯಮುಖದಲ್ಲಿದ್ದಂತಹ ಸುಗ್ರೀವಾದಿಗಳು ನೋಡಿದರು ರಾಮನನ್ನು. ಸುಗ್ರೀವನಿಗೆ ಭಯ, ವಾಲಿ ತನ್ನನ್ನು ಎದುರಿಸಲಿಕ್ಕೆ ಮತ್ತಿನ್ಯಾರನ್ನೋ ಕಳಿಸಿದ್ದಾನೆ, ಅದಕ್ಕೋಸ್ಕರ ಅವನು ಯಾರು ಅಂತ ತಿಳ್ಕೊಂಡು ಬಾ ಅಂತ ಹನುಮಂತ ದೇವರನ್ನ ಕಳಿಸಿ. ಹನುಮಂತ ದೇವರು ಬರುವಾಗಲೇ ಅವರ ರೂಪವನ್ನ ಪರಮಾತ್ಮ ಲಕ್ಷ್ಮಣನಿಗೆ ಪರಿಚಯಿಸುತ್ತಾರೆ. ಹನುಮಂತ ದೇವರು ಕೂಡ ರಾಮದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದರು. ತಾಪಸ ವೇಷದಲ್ಲಿದ್ದರೂ ಪರಮಾತ್ಮ ಅಂತಲೇ ಸ್ತೋತ್ರ ಮಾಡಿದ್ರು. ಯಾಕೆಂದ್ರೆ ಆಚಾರ್ಯರು ಕಾರಣ ಹೇಳುತ್ತಾರೆ, ಭಗವಂತ ಯಾವ ರೂಪದಲ್ಲಿದ್ದರೂ ಅದನ್ನ ಸರಿಯಾಗಿ ಚಿಂತನೆ ಮಾಡೋ ಸಾಮರ್ಥ್ಯ ಇರೋದು ವಾಯುದೇವರಿಗಷ್ಟೇ. ಸಹೇಕ ಏನ ಅವಗಚ್ಚತಿ ಸಮ್ಯಗಿ ಈಶಂ, ಸಹಿ ಏಕ ಏನಂ ಈಶಂ ಸಮ್ಯವಾಗ ಅವಗಚ್ಚತಿ. ಹಾಗಾಗಿ ರಾಮದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ಸೊಗಸಾದ ಭಾಗ ವಾಲ್ಮೀಕಿ ರಾಮಾಯಣದಲ್ಲಂತೂ ಹನುಮಂತ ದೇವರ ಆ ಒಂದು ಮಾತುಕತೆಯ ಭಾಗ ಬಹಳ ಅದ್ಭುತವಾದ. ಹೇಗೆ ನಾವು ಇನ್ನೊಬ್ಬರಿಗೆ ನಮ್ಮ ಪರಿಚಯ ಮಾಡಿಕೊಳ್ಬೇಕು, ಸೆಲ್ಫ್ ಇಂಟ್ರೊಡಕ್ಷನ್ ಹೇಗಿರಬೇಕು, ಡೈರೆಕ್ಟ್ ಆಗಿ ನಮ್ಮ ಬಗ್ಗೆ ಹೇಳ್ಕೊಳ್ಳೋದಲ್ಲ, ಮೊದಲು ನಮ್ಮ ಹಿರಿಯರ ಪರಿಚಯ ಮಾಡಿಕೊಟ್ಟು ಅವರ ಪರಂಪರೆಯಲ್ಲೇ ಬಂದವರು ನಾವು ಅಂತ ಅದಕ್ಕೆ ಶಾಸ್ತ್ರಕ್ರಮ ಇರೋದು. ಪ್ರವರ ಹೇಳಿ ನಮಸ್ಕಾರ ಮಾಡು,
ರಮಣ ಹೇಳುವುದಂದ್ರೆ ಏನು? ಯಾರ ನಮ್ಮ ಹಿಂದೆ ಯಾವಾಗಲೋ ಇದ್ದ ಋಷಿಗಳ ಹೆಸರು ಹೇಳಿ ನಾವ್ಯಾಕೆ ಈಗ ನಮಸ್ಕಾರ ಮಾಡಬೇಕು ಅಂದ್ರೆ, ಆ ಋಷಿ ಪರಂಪರೆಯಿಂದ ಬಂದಂತಹ ಸಂತತಿಯಲ್ಲಿ ನಮ್ಮ ಹಿರಿಯರ ಪರಿಚಯ ಮಾಡಿಕೊಟ್ಟು ಅವರ ಮಕ್ಕಳು ನಾವು ಅಂತ ಹೇಳಿ ನಮಸ್ಕಾರ ಮಾಡ. ಹನುಮಂತದೇವರ ಪರಿಚಯದ ಕ್ರಮ ಕಿಷ್ಕಿಂದ ಕಂಡದ್ರು ಬಹಳ ಸ್ವಾರಸ್ಯವಾಗಿದೆ. ಸುಗ್ರೀವೋ ನಾಮ ಧರ್ಮ ಆತ್ಮ ಕಶ್ಚಿದ್ವಾ ನರಪುಂಗವಃ ವೀರೋ ವಿನಿಕೃತೋ ಭ್ರಾತ್ರ ಜಗತ್ ಭ್ರಮತಿ ದುಃಖಿತಃ. ಮೊದಲು ಸುಗ್ರೀವನ ಪರಿಚಯ ಮಾಡಿದ್ದ. ತಸ್ಯ ಮಾಂ ಸಚಿವಂ ವಿತ್ತಂ ವಾನರಂ ಪವನಾತ್ಮಜಂತ ತನ್ನ ಪರಿಚಯ ಮಾಡಿಕೊಡುತ್ತಾನೆ ಹನುಮಂತ. ಅಂತಹ ಸುಗ್ರೀವನ ಮಂತ್ರಿಗಳಲ್ಲೊಬ್ಬ ವಾಯುಪುತ್ರನಾದ ನನ್ನನ್ನ ಹನುಮಾನ್ ಅಂತ ಕರೆಯುತ್ತಾರೆ. ಪರಿಚಯ ಕ್ರಮ ನಾವು ಹಾಗಲ್ಲ, ಮೊದಲು ನಮ್ಮ ಹೆಸರು ಹೇಳ್ಕೊಂಡು ಆಮೇಲೆ ನೀವು ಯಾರ ಕಡೆಯವರು ಅಂತ ಕೇಳಿದ್ರೆ ಆವಾನೆ ಅವನ ತಾತಂದೋ ಆ ತಂದೆದೋ ಹೆಸರು ಹೇಳಿ ಅವರನ್ನ ಆಮೇಲೆ ಪರಿಚಯಿಸು. ಹಾಗಲ್ಲ ಕ್ರಮ, ಹಿರಿಯರಿಂದ ನಮ್ಮ ಪರಿಚಯ ಆಗಬೇಕು. ಮಹಾಭಾರತದ ಕಥೆಯನ್ನೇ ಆಧರಿಸಿ ಬರೆದ ಒಂದು ಕೃತಿ, ಅಲ್ಲಿ ಘಟೋತ್ಕಚ ತನ್ನ ಪರಿಚಯ ಬಹಳ ಚೆನ್ನಾಗಿ ಮಾಡಿಕೊಳ್ತಾರೆ. ಕವಿಯ ಕಲ್ಪನೆ ಇರಲಿ, ಆದರೆ ಆ ಕಲ್ಪನೆಯಲ್ಲೂ ಕೂಡ ಪರಿಚಯ ಹೇಗೆ ಮಾಡಿಕೊಳ್ಬೇಕು? ಹಾಸ ಅಂತ ಒಬ್ಬ ಪ್ರಸಿದ್ಧ ಕವಿ, ಅವನು ಅನೇಕ ಮಹಾಭಾರತದ ಪ್ರಸಂಗಗಳನ್ನು ಆಧಾರವಾಗಿಟ್ಟುಕೊಂಡು ಕೆಲವು ನಾಟಕಗಳನ್ನು ಬರೆದಿದ್ದಾನೆ. ಅಲ್ಲಿ ಕೆಲವು ಅವನ ಕಲ್ಪನೆಯೂ ಇದೆ. ಇರಲಿ, ಒಂದು ಸ್ವಾರಸ್ಯದ ಕಲ್ಪನೆ, ಅಭಿಮನ್ಯುವಿನ ಮರಣವಾದ ದಿವಸ ರಾತ್ರಿ ಘಟೋತ್ಕಚ ಹೋಗಿ ಧೃತರಾಷ್ಟ್ರನಿಗೊಂದು ಸಂದೇಶ ಕೊಟ್ಟು ಬಂದ ಅಂತ ಕವಿಯ ಕಲ್ಪನೆ. ವಸ್ತುಶಃ ಅವತ್ತು ರಾತ್ರಿ ಯುದ್ಧ ನಡೆಯಿತು. ರಾತ್ರಿ ಯುದ್ಧದಲ್ಲೇ ಅಭಿಮನ್ಯುವಿನ ಜೊತೆಗೆ ಘಟೋತ್ಕಚನು ಮರಣ ಹೊಂದುತ್ತಾನೆ. ಯಾಕೆಂದ್ರೆ ಮರುದಿನ ಅರ್ಜುನನಿಗೆ ಆಪತ್ತು ಬರಬಾರದು ಅಂತ ಕೃಷ್ಣನ ಉಪಾಯ. ರಾತ್ರಿಯೇ ಕರ್ಣನ ಹತ್ತಿರ ಇದ್ದ ಮಹಾಸ್ತ್ರವನ್ನ ಉಪಸಂಹಾರ ಮಾಡಿಸಿಬಿಡುತ್ತಾನೆ ಪರಮಾತ್ಮ. ಅದು ಅವನ ಉಪಾಯ. ಬಹಳ ಸ್ವಾರಸ್ಯ, ರಾತ್ರಿ ಯುದ್ಧದಲ್ಲಿ ಘಟೋತ್ಕಚನ ಉಪಟಳ ತಡೆಯಲಿಕ್ಕಾಗದೆ ದುರ್ಯೋಧನ ಕರ್ಣನಿಗೆ ಹೇಳುತ್ತಾನೆ, ಇಂದ್ರ ಕೊಟ್ಟಿರೋ ವಜ್ರಾಸ್ತ್ರವನ್ನು ಪ್ರಯೋಗ ಮಾಡಿಬಿಡು. ಕರ್ಣ ಅಂದ, ಸಾಧ್ಯ ಇಲ್ಲ, ಅದು ರಿಸರ್ವ್ಡ್ ಫಾರ್ ಅರ್ಜುನ, ಅವನ ನಾಶಕ್ಕೆ. ಯಾಕೆಂದ್ರೆ ಅದನ್ನು ಒಂದೇ ಸಲ ಪ್ರಯೋಗ ಮಾಡ್ಲಿಕ್ಕಾಗದು, ಒಂದ್ ಬಿಟ್ರೆ ಶತ್ರು ನಾಶ ಮಾಡಿ ಇಂದ್ರನ ಹತ್ರ ವಾಪಸ್ ಹೊಟ್ಟೋಗತ್ತದು, ಮತ್ತೆ ಬಳಸ್ಲಿಕ್ಕಿಲ್ಲ. ಆದ್ರೆ ಅದು ವೇಸ್ಟ್ ಆಗೋದೇ ಇಲ್ಲ, ಹಾಗಾಗಿ ಅದನ್ನ ಬಳಸೋಲ್ಲ ಅಂತ. ಬಳಸದಿದ್ರೆ ರಾತ್ರಿಯೇ ನಾವೆಲ್ಲ ನಾಶ ಆಗ್ತೀವಿ, ಬಳಸಲೇಬೇಕು ಅಂತ ಹಠ ಮಾಡಿ ದುರ್ಯೋಧನ ಅಸ್ತ್ರ ಪ್ರಯೋಗ ಮಾಡಿಸಿಬಿಡುತ್ತಾನೆ, ಘಟೋತ್ಕಚನ ಮರಣ ಆಗುತ್ತೆ. ಆದ್ರೆ ಕವಿಯ ಕಲ್ಪನೆ ಬೇರೆ, ಬಹಳ ಅದ್ಭುತವಾದ ಕಲ್ಪನೆ. ಅವನು ಕೃಷ್ಣನ ಒಂದು ಸಂದೇಶವನ್ನ ಧೃತರಾಷ್ಟ್ರನಿಗೆ ಘಟೋತ್ಕಚ ಒಯ್ದುಕೊಟ್ಟ. ಇದು ಕವಿಯ ಕಲ್ಪನೆ. ಏನು ಸಂದೇಶ ಗೊತ್ತಾ? ಹೇಳಿದ್ನಂತೆ, ಅತ್ಯಂತ ಬಲಿಷ್ಠನಾದ, ತಾರುಣ್ಯದಲ್ಲೇ ಸಮರ್ಥನಾಗಿದ್ದ ಅಭಿಮನ್ಯುವಿನಂತಹ ಒಬ್ಬ ಮಗನನ್ನ ಕಳ್ಕೊಂಡದ್ದಕ್ಕೆ ಅರ್ಜುನ ಇಷ್ಟು ದುಃಖ ಪಟ್ಟಿದ್ದಾನೆ. ಇವತ್ತು ನಿನ್ನ 100 ಜನ ಮಕ್ಕಳು ಮರಣ ಹೊಂದಿರು, ನಿನಗತಿ ಏನು? ವಿಚಾರ ಮಾಡು. 100 ಜನರನ್ನ, ಇದು ನಾಂದಿ, ಇಲ್ಲಿಂದ ಮುಂದೆ ಭೀಮಸೇನ ಒಬ್ಬೊಬ್ಬರನ್ನಾಗಿ ನಿನ್ನ ಮಕ್ಕಳನ್ನೆಲ್ಲ ನಾಶ ಮಾಡುತ್ತಾನೆ, ನಿನಗೆಷ್ಟು ದುಃಖ ಆಗತ್ತೆ ವಿಚಾರ ಮಾಡು. ಆ ದುಃಖ ಆಗಬಾರದು ಅಂತಿದ್ರೆ ಕೂಡಲೇ ಯುದ್ಧ ನಿಲ್ಲಿಸು, ಪಾಂಡವರಿಗೆ ಕೊಡಬೇಕಾದ್ದನ್ನು ಕೊಟ್ಟುಬಿಡು. ಇದು ಕವಿಯ ಕಲ್ಪನೆ. ಆ ಒಂದು ಕೃತಿಯಲ್ಲಿ ಘಟೋತ್ಕಚ ಧೃತರಾಷ್ಟ್ರನ ಹತ್ರ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ಬಹಳ ಸ್ವಾರಸ್ಯವಾಗಿ, ನಾನು ಘಟೋತ್ಕಚ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳೋಲ್ಲ. ಹೇಗೆ ನಮಸ್ಕಾರ ಮಾಡಬೇಕು ಅಂದರೆ, ನನ್ನ ಹಿರಿಯರಾದ ಧರ್ಮರಾಜಾದಿಗಳೆಲ್ಲ ನಿನಗೆ ನಮಸ್ಕಾರವನ್ನ ತಿಳಿಸಿದ್ದಾರೆ, ಅವರಲ್ಲಿ ಎರಡನೆಯವನಾದ ಭೀಮನ ಮಗ ಘಟೋತ್ಕಚ ನಾನು ನಮಸ್ಕಾರ ಮಾಡುತ್ತೇನೆ. ಹಿರಿಯರಿಂದ ನಮ್ಮ ಪರಿಚಯ ಕ್ರಮ. ಇದು ರಾಮಾಯಣದ ಹಿನ್ನೆಲೆಯಲ್ಲೇ ಬಂದ ಕಲ್ಪನೆ. ಹನುಮಂತದೇವರು ಪರಿಚಯ ಮಾಡಿಕೊಂಡ ಕ್ರಮ, ಮೊದಲು ಸುಗ್ರೀವನ ಪರಿಚಯ, ಆಮೇಲೆ ತಮ್ಮ ತಂದೆಯಾದ ವಾಯುದೇವರ ಸೂಚನೆ, ತಸ್ಯ ಮಾಂ ಸಚಿವಂ ವಿತ್ತಂ ವಾನರಂ ಪವನಾತ್ಮಜಂ, ಪವನಾತ್ಮಜಂ ಮಾಂ ವಿತ್ತಂ. ಬಹಳ ವಿಶಿಷ್ಟವಾದ ಆ ಪರಿಚಯ ಕ್ರಮವನ್ನ ಕೇಳುವಾಗಲೇ ಲಕ್ಷ್ಮಣ ಆಶ್ಚರ್ಯಪಟ್ಟ, ಇಷ್ಟು ಚೆನ್ನಾಗಿ ಮಾತಾಡಬಹುದ? ಮಾತಾಡೋದಕ್ಕೊಂದು ಕ್ರಮ,
ಆ ಸಂದರ್ಭದಲ್ಲೇ ರಾಮದೇವರು ಹೇಳುತ್ತಾರೆ, ಈ ವ್ಯಕ್ತಿ ಸಾಮಾನ್ಯದ್ದು ಅಂತ ತಿಳ್ಕೋಬೇಡ ಲಕ್ಷ್ಮಣ, ಇವನ ಮಾತು ಕೇಳುತ್ತಾ ಇದ್ರೆ ಒಂದೊಂದು ಶಬ್ದ ಪ್ರಯೋಗ ಅದನ್ನ ಉಚ್ಚಾರಣೆ ಮಾಡುವ ಕ್ರಮ ಬಹಳ ಅದ್ಭುತವಾಗಿದೆ. ಇಷ್ಟು ಚೆನ್ನಾಗಿ ಮಾತಾಡಬೇಕಾದ್ರೆ ಇವನಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಶಿಕ್ಷಾದಿ ಷಡಂಗಗಳು ಎಲ್ಲ ಗೊತ್ತಿರಬೇಕು, ಇಲ್ಲದೆ ಹೊರ ಸಾಧ್ಯ. ವ್ಯಾಕರಣ ಚೆನ್ನಾಗಿ ಓದಿದ್ದಾನೆ ಇವನು ಅಂತಾರೆ. ನಿಜವಾಗಿ ಓದಿದವರೇ ಅವರು, ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ ಬಹುವ್ಯಾಹರತಾನೇನ ನಕಿಂಚಿದ್ ಅಪಶಬ್ದಿತಂ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮವೇದ ವಿದುಷ ಶಕ್ಯಮೇವಂ ಪ್ರಭಾಷಿತುಂ ಅಂತ ರಾಮದೇವರ ಮಾತು. ಋಗ್ವಜಸ್ಸಾಮಾದಿ ಚತುರ್ವೇದಗಳನ್ನ ಅಧ್ಯಯನ ಮಾಡದೇ ಇದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆ ವಾಯ್ಸ್ ವೇರಿಯೇಷನ್ ಇದೆಯಲ್ಲ, ಅಷ್ಟು ಸುಲಭಕ್ಕೆ ಬರೋದಲ್ಲ, ವೇದಾಧ್ಯಯನ ಮಾಡಿದ್ರೂ ಬರುತ್ತದೆ ಅಂತ. ಅದರ ಜೊತೆಗೆ ವ್ಯಾಕರಣ ಚೆನ್ನಾಗಿ ಗೊತ್ತಿರಬೇಕು, ಯಾವ ಯಾವ ವರ್ಣವನ್ನ ಎಲ್ಲಿ ಉಚ್ಚಾರಣೆ ಮಾಡಬೇಕು, ಯಾವ ಅಕ್ಷರದ ಉಚ್ಚಾರಣೆಗೆ ಎಷ್ಟು ಪ್ರೆಷರ್ ಇರಬೇಕು ಅದನ್ನೇ ಹೇಳ್ತಾನೆ. ಅನಯಾ ಚಿತ್ರಯ ವಾಚ ತ್ರಿಸ್ಥಾನ ವ್ಯಂಜನಸ್ಥಯ ಕಸ್ಯ ನಾರಾಧ್ಯತೆ ಚಿತ್ತಂ ಉದ್ಯತಾಸೇರ್ ಅರೇರಪಿ. ಇವನು ಕ್ರಮಬದ್ಧವಾಗಿ ಮಾತಾಡಿದ್ದಾನೆ. ಈ ಮಾತು ಕೇಳಿದರೆ ಶಸ್ತ್ರ ಎತ್ತಿದ ಶತ್ರು ಕೂಡ ಶಸ್ತ್ರ ಕೆಳಗಿಟ್ಟು ಕೈ ಮುಗಿದು ನಮಸ್ಕಾರ ಮಾಡಿ ನಿನ್ನ ಜೊತೆ ನಾನು ಸಂಧಾನ ಮಾಡಿಕೊಳ್ಳುತ್ತೇನೆ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಉದ್ಯತಾಸೇಹೆ ಅರೇಹೆ ಅಪಿ ಚಿತ್ತಂ ಕಸ್ಯನ ಆರಾಧ್ಯತೆ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಅದೇ ರಾಮಾಯಣದ ಮಾತನ್ನು ಶ್ರೀಪಾದರಾಜರು ಉಲ್ಲೇಖ ಮಾಡಿದ್ದು, ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗೆ ಇಲ್ಲವೆಂದು. ಕಿಂಚಿದ ಅಪಶಬ್ದ ಇವಾಗೆ ಇಲ್ಲ, ಒಂದೇ ಒಂದು ಶಬ್ದವೂ ತಪ್ಪು ಮಾತಾಡಿಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಗೊತ್ತು, ಪ್ರತಿಯೊಂದು ವರ್ಣದ ಉತ್ಪತ್ತಿ ಸ್ಥಾನ ಗೊತ್ತು, ಅದನ್ನು ಸರಿಯಾಗಿ ಬಳಸಿದ್ದಾನೆ. ಇಂತಹ ಹನುಮಂತನ ಸ್ನೇಹ ನಮಗೆ ಬೇಕು, ಹನುಮಂತನಿಗೂ ರಾಮನ ಸ್ನೇಹವೇ ಬೇಕು. ಸುಗ್ರೀವನೊಂದಿಗೆ ಪರಸ್ಪರ ಪರಿಚಯ ಮಾಡಿಸಿ ವಾಲಿ ಸಂಹಾರದ ಪ್ರತಿಜ್ಞೆ ಮಾಡಿಸಿದ, ಮರುದಿನ ಯುದ್ಧ ಆಯ್ತು. ಆ ಯುದ್ಧದಲ್ಲಿ ರಾಮ ಅವಕಾಶ ಕೊಟ್ಟನಂತೆ. ಯಾಕೆಂದ್ರೆ ಆ ದ್ವೇಷ ದೀರ್ಘಕಾಲ ಕಳೆದಾಗ ಸಹೋದರರಲ್ಲಿ ಮತ್ತೆ ಸ್ನೇಹಕ್ಕೆ ಪರಿವರ್ತನೆ ಆಗಲಕ್ಕೆ ಅವಕಾಶ ಇದೆ. ತುಂಬಾ ದಿವಸ ಇಬ್ಬರು ಜಗಳಾಡಿ ದೂರ ದೂರ ಇರ್ತಾರೆ, ಯಾವುದೋ ಒಂದು ಸಂದರ್ಭದಲ್ಲಿ ಬೇಟೆ ಆದಾಗ ಹೇಳುತ್ತಾರೆ, ಏನೋ ಆರುದ್ದಾಗಿ ಹೋಯ್ತು, ಇನ್ ಮುಂದೆ ಚೆನ್ನಾಗಿರೋಣ. ಆ ಶತ್ರುತ್ವವನ್ನ ಮರೆಯಬಹುದು, ಅವಕಾಶ ಇದೆ, ಒಂದು ಚಾನ್ಸ್ ಕೊಟ್ಟು ಬಿಡೋಣ. ಆಗಲಿಲ್ಲ. ಆದ್ರೆ ಸುಗ್ರೀವನಿಗೆ ಕೋಪ, ರಾಮ ನನ್ನನ್ನು ಇವತ್ತಿಷ್ಟು ದುಃಖ ಆಗೋ ಹಾಗೆ ಮಾಡಿಬಿಟ್ಟಿ, ಪಾಲಿಯ ಸಂಹಾರ ಮಾಡಲಿಲ್ಲ ಅಂದ್ರೆ ರಾಮ ಉಪಾಯವಾಗಿ ಹೇಳಿದ್ನಂತೆ, ಹೌದಪ್ಪ ಸಂಹಾರ ಮಾಡಬೇಕು ಅಂತ ನಾನು ಇದ್ದೆ, ಇಬ್ರು ನೋಡೋದಕ್ಕೆ ಒಂದೇ ತರ ಇದ್ದೀರಿ, ನಾನು ಬಾಲಿ ಅಂತ ಅನ್ಕೊಂಡು ಹೇಗೆ ಬಾಣ ಪ್ರಯೋಗ ಮಾಡಿಬಿಟ್ರೆ? ವಾಸ್ತವಿಕಾಂಶ ಹೇಳಿದ್ರೆ ಅವನು ಒಪ್ಪಲ್ಲ. ಅದಕ್ಕೋಸ್ಕರ ನಿಮ್ಮಿಬ್ಬರನ್ನ ಗುರುತಿಸಲಿಕ್ಕಾಗುವ ವ್ಯವಸ್ಥೆ ನಾಳೆ ಮಾಡುತ್ತೇನೆ, ನಾಳೆ ಯುದ್ಧದಲ್ಲಿ ಅವಕಾಶ. ಮರುದಿನದ ಯುದ್ಧದಲ್ಲಿ ರಾಮ ಮರೆಯಲ್ಲಿ ನಿಂತ ಬಾಣ ಪ್ರಯೋಗ ಮಾಡಿದ್ನಂತೆ. ಯಾಕೆಂದ್ರೆ ಕಾರಣ ಹೇಳುತ್ತಾರೆ ಆಚಾರ್ಯ, ಭಕ್ತ ಅಯಮಪಿ ಮಾಂ ಯದಿ ಅಭಿಪಶ್ಯತೀಗ ಪಾದೌ ಸಮೇಶ್ಯತಿ. ಆಚಾರ್ಯ ಸ್ಪಷ್ಟ ಮಾತು, ವಾಲಿಯು ಸುಗ್ರೀವನಂತೆಯೇ ನನ್ನ ಭಕ್ತ, ಅಕಸ್ಮಾತ್ ನನ್ನನ್ನು ನೋಡಿದ ಅಂದರೆ ತತ್ಕ್ಷಣ ಬಂದು ನನ್ನ ಕಾಲ ಮೇಲೆ ಬಿದ್ದುಬಿಡ್ತಾನೆ, ಶರಣಾಗತನ ಆಗ್ತಾನೆ, ಸಂಹಾರ ಮಾಡೋ ಹಾಗಿಲ್ಲ. ಮಾಡದಿದ್ದರೆ ನನ್ನ ಮಾತು ಕೇಳಿ ಅವನು ಒಪ್ಕೋಬಹುದು, ಆದರೆ ಮುಂದೆ ಎಲ್ರಿಗೂ ಅದೇ ಒಂದು ಪದ್ಧತಿ, ಮಾಡಬಾರದ ತಪ್ಪುಗಳು ಮಾಡಿಬಿಡೋದು, ಶಿಕ್ಷೆ ಆಗತ್ತೆ ಅಂತ ಗೊತ್ತಾಗುವಾಗ ಶರಣಾಗತರಾಗೋದು, ತಪ್ಪಿಗೆ ಶಿಕ್ಷೆ. ಹಾಗಾಗಿ ಸಂಹಾರ ಮಾಡಿದ, ಬಾಣ ಪ್ರಯೋಗ ಮಾಡಿದ, ಕೆಳಗೆ ಬಿದ್ದ ವಾಲಿಯ ಮುಂದೆ ಬಂದು ನಿಂತಾಗ ವಾಲಿ ಸ್ವಲ್ಪ ವಾದ ಮಾಡಿದ, ನೀನು ಮಾಡಿದ್ದು ತಪ್ಪು, ಇದು ನಮ್ಮ ನಮ್ಮ ಸಹೋದರರ ಜಗಳ, ಮಧ್ಯಪ್ರವೇಶ ಮಾಡ್ಲಿಕ್ಕೆ ನೀನು ಯಾರು ಅಂದರೆ ರಾಮ ಆಗ ಉತ್ತರ ಕೊಡುತ್ತಾನೆ. ಇದು ಕೇವಲ ಸಹೋದರರ ಜಗಳ ಆಗಿ
ಕುಟುಂಬಕ್ಕೆ ಸೀಮಿತವಾಗಿ ಉಳಿದಿದ್ದರೆ ನಾನು ತಲೆ ಹಾಕ್ತಿರಲಿಲ್ಲ. ಇದು ಸಹೋದರರ ಜಗಳವಾಗಿ ಉಳಿದಿಲ್ಲ, ರಾಜ್ಯ ವಿಷಯದ ಜಗಳದ ಮಟ್ಟಕ್ಕೆ ಹೋಗಿದೆ. ಇದು ಸ್ಟೇಟ್ ಲೆವೆಲ್ ಕೊಟ್ಟೋಯ್ತು, ಫ್ಯಾಮಿಲಿ ಲೆವೆಲಲ್ಲಿ ಉಳಿದಿಲ್ಲ. ಆವಾಗ ಸೆಂಟ್ರಲ್ನವರು ಮಧ್ಯಪ್ರವೇಶ ಮಾಡಲೇಬೇಕು. ನೋಡಿ, ನಾವೇ ಹೇಳ್ತೀವಿ, ಯಾವುದೋ ಸಣ್ಣ ಪುಟ್ಟ ವ್ಯವಹಾರಕ್ಕೆ ಕೇಂದ್ರ ಸರ್ಕಾರದವರು ಮಧ್ಯಪ್ರವೇಶ ಮಾಡಬೇಕಾಗಿತ್ತು, ಮಾಡಿಲ್ಲ. ಅಂಥದ್ದು ರಾಜ್ಯದ ವಿಷಯದಲ್ಲೇ ಇಬ್ಬರಿಗೆ ದೊಡ್ಡ ವಿವಾದ ಬಂದಾಗ, ಪ್ರಾಣಹಾನಿಯ ಮಟ್ಟಕ್ಕೆ ಹೋದಾಗ ಚಕ್ರವರ್ತಿಯಾದವನು ಮಧ್ಯಪ್ರವೇಶ ಮಾಡಲೇಬೇಕು ಅನಿವಾರ್ಯ. ಈಗ ಚಕ್ರವರ್ತಿ ದಶರಥ ಇಲ್ಲ, ಭರತ ಇದ್ದಾನೆ. ಆದರೆ ಎಲ್ಲದಕ್ಕೂ ಕೇಂದ್ರದ ಪ್ರಧಾನ ವ್ಯಕ್ತಿಯೇ ಬರಲಿಕ್ಕಾಗೋಲ್ಲ, ಅವನ ರೆಪ್ರೆಸೆಂಟೇಟಿವ್ ಬರಬಹುದು. ಭರತನ ಪ್ರತಿನಿಧಿಯಾಗಿ ನಾನು ವಿವಾದ ತೀರ್ಮಾನಕ್ಕೊಂದು ಅವಕಾಶ ಕೊಟ್ಟೆ, ನಿಮ್ಮಿಬ್ಬರಲ್ಲಿ ಆ ವಿವಾದ ಪರಿಹಾರ ಆಗಲಿಲ್ಲ, ಇನ್ನೂ ಯುದ್ಧದ ಮಟ್ಟದಲ್ಲೇ ಇದೆ, ಹಾಗಾಗಿ ಶಿಕ್ಷೆ ಕೊಡಬೇಕಾಯ್ತು. ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದೀನಿ, ಈಗಲೂ ಒಂದು ಚಾನ್ಸ್ ಕೊಡ್ತೀನಿ, ನಿನಗಿಷ್ಟ ಇದ್ರೆ ಹೇಳು, ಬದುಕಿಸ್ಬಿಡ್ತೀನಿ ಅಂತ. ವಾರಿಯನ್ನ ಬದುಕಿಸುವ ಮಾತನ್ನ ರಾಮಾಡಿ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವಿಮರ್ಶಕರು ಬರೆದದ್ದಿದೆ. ರಾಮನಿಗೆ ಬೇಟೆಯಾಡುವ ಹವ್ಯಾಸ, ಪ್ರಾಣಿಯನ್ನ ಬೇಟೆಯಾಡುವಂತೆ ವಾಲಿಯನ್ನ ಕೊಂದ, ಬದುಕಿಸ್ತೀನಿ ಅಂತ ಯಾಕೆ ಹೇಳುತ್ತಿದ್ದ? ಆಚಾರ್ಯ ಸ್ಪಷ್ಟ ಮಾತಿದೆ, ಉಜ್ಜೀವಯಿಷ್ಯೇ ಯದಿ ಇಚ್ಛಸಿ, ಯದಿ ಇಚ್ಛಸಿ ಉಜ್ಜೀವಯಿಷ್ಯೇ, ಬದುಕಿಸ್ತೇನೆ. ಅಂದರೆ ವಾಲಿ ಹೇಳುತ್ತಾನೆ, ಆಗ ಅರ್ಥ ಆಯ್ತು ಅವನಿಗೆ. ಅವನಂದ, ರಾಮ ನಾನು ತಪ್ಪು ಮಾಡಿದ್ದೀನಿ, ಒಪ್ಪಿಕೊಳ್ತೀನಿ, ನಿನ್ನ ಕೈಯಿಂದ ಮರಣ ಹೊಂದೋದು ಕೂಡ ಒಂದು ಸುಯೋಗ, ಎಲ್ಲರಿಗೂ ಸಿಗೋಲ್ಲ. ನೋಡಿ, ಮಾರೀಚನಿಗೂ ವಾರಿಗೂ ಇದೇ ವ್ಯತ್ಯಾಸ. ಮಾರೀಚ ನನ್ನದ ಜನ ರಾಜದ್ರೋಹಿ ಅಂತಾರೆ, ಅದಕ್ಕೆ ರಾಮನ ಕೈಯಲ್ಲಿ ಸಾಯುತ್ತೇನೆ ಎನ್ನೇ ಹೊರತು ರಾಮನ ಕೈಯಲ್ಲಿ ಸಾಯೋರೊಂದು ಸುಯೋಗ ಅಂತ ಹೇಳಲಿಲ್ಲ. ವಾಲಿ ಹಾಗಲ್ಲ, ವಾಲಿ ಆ ಬದುಕೋದಕ್ಕೆ ಅವಕಾಶ ಇದ್ರು ಹೇಳಿದ ಮಾತು, ನಿನ್ನಿಂದ ದೇಹತ್ಯಾಗ ಮಾಡೋದು, ನಿನ್ನ ಸನ್ನಿಧಾನದಲ್ಲಿ ದೇಹತ್ಯಾಗ ಮಾಡೋದು, ನಿನ್ನ ದರ್ಶನ ಮಾಡ್ತಾ ದೇಹತ್ಯಾಗ ಮಾಡೋದು, ಇಂಥ ಅವಕಾಶ ಇನ್ನೊಂದು ಸಿಗುವುದಿಲ್ಲ. ಆದ್ದರಿಂದ ಸಂತೋಷವಾಗಿ ದೇಹತ್ಯಾಗ ಮಾಡುತ್ತೇನೆ, ಸುಗ್ರೀವನನ್ನ ರಾಜನಾಗಿ ಮಾಡು. ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು. ಒಂದು ಪ್ರಶ್ನೆಯನ್ನು ಬಹಳಷ್ಟು ಜನ ಕೇಳೋದಿದೆ, ದಶರಥ ಮರಣ ಹೊಂದಿದ ಕೂಡಲೇ ಭರತನಿಗೆ ಪಟ್ಟಾಭಿಷೇಕ, ವಾಲಿ ಮರಣ ಹೊಂದಿದ್ದಾನೆ ಸುಗ್ರೀವನಿಗೆ ಪಟ್ಟಾಭಿಷೇಕ, ರಾವಣ ಮರಣ ಹೊಂದಿದ ವಿಭೀಷಣನನ್ನ ಸಿಂಹಾಸನದಲ್ಲಿ ಕುಡಿಸಿ ಪಟ್ಟಾಭಿಷೇಕ ಮಾಡಿದ್ದಾರೆ, ಆಶೌಚ ಇಲ್ವಾ? ಮರಣದ ಆಶೌಚದಲ್ಲಿ ಪಟ್ಟಾಭಿಷೇಕದಂತಹ ಕಾರ್ಯ ಮಾಡಬಹುದಾ? ಹಿರಣ್ಯಕಶಿಪುವಿನ ಮರಣ ಆಯಿತು, ನರಸಿಂಹದೇವರೇ ಪ್ರಹ್ಲಾದನ್ನು ಕೂಡಿಸಿ ಪಟ್ಟಾಭಿಷೇಕ ಮಾಡಿದರು. ಹಿರಣ್ಯಕಶಿಪುವಿನ ಮರಣ ಆಗಿದೆ, ನರಸಿಂಹದೇವರ ಹತ್ರ ಹೋಗ, ಮೈಲಿಗಲ್ ದೇವರ ಹತ್ರ ಹೋಗ್ಬೋದ? ಮೇಲ್ನೋಟಕ್ಕೆ ಸತ್ಯ. ಆದರೆ ರಾಜನೀತಿ ಅಂತ ಕೆಲವು ಇದೆ, ರಾಜ್ಯ ಅರಾಜಕವಾಗಿ ಒಂದು ಕ್ಷಣವೂ ಇರಬಾರದು ಅಂತ ಶಾಸ್ತ್ರದ ನಿಯಮ. ಇದೆಲ್ಲ ಸಾಂಕೇತಿಕವಾದ ಪಟ್ಟಾಭಿಷೇಕಗಳು, ಮತ್ತೆ ವಿಶೇಷವಾಗಿ ಕ್ರಮ ಪ್ರಕಾರ ಮಾಡೋದಿದೆ. ತತ್ಕ್ಷಣದಲ್ಲಿ ಆ ಸಿಂಹಾಸನ ಖಾಲಿ ಇರಬಾರದು, ಅಲ್ಲೊಬ್ಬರನ್ನು ಕೂರಿಸ್ಬೇಕು. ಪಟ್ಟಾಭಿಷೇಕ ಅಂತಂದ್ರೆ ಕ್ರಮ ಪ್ರಕಾರ ಪುಣ್ಯಾಹ ಮಾಡಿ ಯಜ್ಞ ಹೋಮ ಮಾಡಿ ಅಭಿಷೇಕ ಮಾಡಿದ್ದಲ್ಲ, ಸಾಂಕೇತಿಕವಾಗಿ ಸಿಂಹಾಸನದಲ್ಲಿ ಕೂಡಿಸಿತ್ತು, ಮತ್ತೆ ಕ್ರಮ ಪ್ರಕಾರ ಪಟ್ಟಾಭಿಷೇಕ ಇದೆ. ನರಸಿಂಹದೇವರನ್ನ ಪ್ರಹ್ಲಾದ ಮುಟ್ಟಿದ್ದು ಸರಿನಾ? ಮೈಲಿಗೆ ಪರಮಾತ್ಮನಿಗೆ ಮೈಲಿಗೆ ಪ್ರಶ್ನೆ ಇಲ್ಲ. ಇನ್ನು ಗರುಡ ಪುರಾಣದ ಲೆಕ್ಕದಲ್ಲಿ ನೋಡುವುದಾದರೆ, ಇವತ್ತು ನಾವು ಯಾರು ಮಾಡುವುದಿಲ್ಲ ಆ ಮಟ್ಟದಲ್ಲಿ, ಅಲ್ಲೊಂದು ವಿಶೇಷವಾದ ಕ್ರಮ ಹೇಳುತ್ತಾನೆ ಪರಮಾತ್ಮ ಗರುಡದೇವರಿಗೆ, ಬಹಳ ಸ್ವಾರಸ್ಯತ್ತು. ಮೃತ ಶರೀರದ ಹಣೆಯ ಮೇಲೆ ಶಾಲಿಗ್ರಾಮ ಇಟ್ಟು ಅಭಿಷೇಕ ಮಾಡಬೇಕು ಅಂತ. ಮಾಡ್ಲಿಕ್ಕೆ ಸಿದ್ಧರಿದ್ದೀವೋ ನಾವು? ನಮ್ಮ ಮನಸ್ಸು ಆ ಮಟ್ಟದಲ್ಲಿ ಇಲ್ಲ, ಯಾಕೆ ನಾವಿನ್ನೂ ಮೈಲಿಗೆಲ್ಲ ಇದ್ದು ಬಿಟ್ಟಿದ್ದೀವಿ, ಮೈ ಶುದ್ಧಿಗೆ ಹೋಗಲೇ ಇಲ್ಲ ನಾವು. ಅದು ಯಾವತ್ತೂ ಅಶುಚಿ ಆಗುವುದಿಲ್ಲ. ಈಗಲೂ ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇಲ್ಲೆಲ್ಲ ಆ ಸಂಪ್ರದಾಯ ಇಲ್ಲ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯ ಇವತ್ತಿಗೂ ಇದೆ. ಶ್ರಾದ್ದ ಕಾಲದಲ್ಲೂ ಕೂಡ ಬ್ರಾಹ್ಮಣರ ಜೊತೆಗೆ ಶಾಲಿಗ್ರಾಮ ಇಟ್ಟು ಆಮೇಲೆ ಕೆಳಗೆ ಬಡಿಸಿ ಶ್ರಾದ್ದ ಮಾಡಿ ಮುಗಿಸುವ ಕ್ರಮ ಇದೆ. ಶ್ರಾದ್ದದಲ್ಲಿ ಶಾಲಿಗ್ರಾಮ ಮುಟ್ಟಬಹುದಂದ್ರೆ ಅದು ಅಶುಚಿಯ ಪ್ರಶ್ನೆಯೇ ಅಲ್ಲ.
ಹಾಗೆ ಆ ಸಿಂಹಾಸನದಲ್ಲಿ ಕೂಡಿಸೋದು ರಾಜ್ಯ ಅರಾಜಕ ಆಗಬಾರದು ಅಂತ. ಮತ್ತೆ ಶುಚಿತ್ವದ ನಂತರದಲ್ಲಿ ಪುನಃ ಕ್ರಮ ಪ್ರಕಾರ ವ್ಯವಸ್ಥೆ ಇದೆ. ಅದು ಸಾಂಕೇತಿಕ, ಅದು ಖಾಲಿಯಾಗಿರಬಾರದು. ನೋಡಿ, ಇನ್ನು ಚಾರ್ಜ್ ಕೊಟ್ಟರಲ್ಲ, ಪೂರ್ತಿ ಅಧಿಕಾರ ವಹಿಸಿಕೊಂಡಿರೋಲ್ಲ. ಸಾಂಕೇತಿಕವಾಗಿ ಏನು ಮಾಡಿಬಿಡ್ತಾರೆ, ಮೈನ್ ಬೀಗದಕ್ಕೆ ಯಾವುದೋ ಅದನ್ನು ಕೊಟ್ಬಿಡ್ತಾರೆ, ಮುಗಿದೋದು. ಆ ವಾರ ದಿವಸ ರಜೆ ಇರುತ್ತೋ ಮತ್ತೊಂದು ಇರುತ್ತೋ ಲೆಕ್ಕ ಇಲ್ಲ. ಆ ಅಧಿಕಾರವನ್ನು ಹಸ್ತಾಂತರಿಸುವ ಒಂದು ಪ್ರಕ್ರಿಯೆ. ತತ್ಕಾಲದಲ್ಲಿ ಕ್ರಮ ಪ್ರಕಾರ ಚಾರ್ಜ್ ತಗೊಂಡು ಅದರ ವ್ಯವಹಾರಗಳೇನಿದೆಯೋ ಅದು ನಾವೇನು ಮಾಡೋ. ಹಾಗೆ ತತ್ಕ್ಷಣದಲ್ಲಿ ಸುಗ್ರೀವನನ್ನು ಕೂಡಿಸಿದ, ತಾನೇ ಮುಂದೆ ನಿಂತು ಅಂಗದನ ಮೂಲಕ ವಾಲಿಗೆ ಸಂಸ್ಕಾರ ಮಾಡಿಸಿದ, ತಾನು ಮಾಡಲಿಲ್ಲ. ಎರಡು ದೃಷ್ಟಾಂತಗಳು ಕಣ್ಣ ಮುಂದಿದೆ. ದಶರಥನಿಗೆ ಪ್ರತಿನಿಧಿಗೆ ಸಂಸ್ಕಾರ, ಜಟಾಯು ಶಬರಿ ಸುತೀಕ್ಷ್ಣರು ವಿರಾಧ ಕಬಂಧ ಇವರಿಗೆ ತಾನೇ ಸಂಸ್ಕಾರ ಮಾಡಿದ, ವಾಲಿಗೆ ಮುಂದೆ ನಿಂತು ಸಂಸ್ಕಾರ ಮಾಡಿಸಿದ. ವ್ಯತ್ಯಾಸಗಳಿದೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅಂತ ಅರ್ಥ. ಸುಗ್ರೀವನನ್ನ ಕೂಡಿಸಿದ, ಚಾತುರ್ಮಾಸ್ಯ ಬಂತಂತೆ, ರಾಮದೇವರು ಚಾತುರ್ಮಾಸ್ಯ ಮಾಡಿದ್ರು ಅಂತ ರಾಮಾಯಣದ ಉಲ್ಲೇಖ. ಯಾಕೆ ನಾವೆಲ್ಲ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ ಚಾತುರ್ಮಾಸ್ಯ ಅಂದ್ರೆ ಸನ್ಯಾಸಿಗಳಿಗೆ, ನಮಗಲ್ಲ. ನಮಗೇನಿದ್ರು ಚಾತುರ್ಮಾಸ್ಯ 4 ತಿಂಗಳು ವ್ರತ ಮಾಡಿದ್ರೆ ಆಯ್ತಷ್ಟೆ. ಆದ್ರೆ ಶಾಸ್ತ್ರದ ನಿಯಮ ಹಾಗಲ್ಲ, ಪ್ರತಿಯೊಬ್ಬರಿಗೂ ಉಂಟು. ಆ ಸ್ಥಳ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕಿಲ್ಲ. ಯಾಕೆ? ಸನ್ಯಾಸಿಗಳಾದರೂ ಸಂಕಲ್ಪ ಮಾಡುವ ಹೇಳುವ ಮಾತದೇ. ಮಳೆಗಾಲದಲ್ಲಿ ಸಾಕಷ್ಟು ಕ್ರಿಮಿಕೀಟಗಳು ಸಂಚಾರ ಮಾಡ್ತಾ ಇರ್ತಾವೆ, ಆಗ ತಾನೇ ಭೂಮಿಯಿಂದ ಹುಟ್ಟಿ ಬಂದಿರ್ತಾವೆ. ಅವುಗಳಿಗೆಲ್ಲ ಹಿಂಸೆ ಆಗಬಾರದು, ಅದಕ್ಕೋಸ್ಕರ ಒಂದೇ ಕಡೆ ಇರ್ತೇವೆ. ನಾವು ಓಡಾಡಿದ್ರೆ ಹಿಂಸೆ ಆಗೋದಿಲ್ವಾ? ಎಲ್ರಿಗೂ ಅದಕ್ಕೆ ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥ ಯತಿಸ್ತಥ 4 ಜನರಿಗೂ ಉಂಟು. ಅದಕ್ಕೆ ಆಚಾರ ಸ್ಪಷ್ಟವಾಗಿ ಹೇಳ್ತಾರೆ, ರಾಮದೇವರು ಋಷ್ಯಮುಖದಲ್ಲೇ ಚಾತುರ್ಮಾಸ್ಯ ನಡೆಸಿದರು. ಘನಾಗಮ ಉವಾಸ, 4 ತಿಂಗಳ ಅವಧಿ ಮುಗಿಯಿತು. ಸುಗ್ರೀವ ರಾಜ್ಯವನ್ನು ಕ್ರಮಬದ್ಧವಾಗಿ ರಕ್ಷಣೆ ಮಾಡುತ್ತಾ ರಾಜವೈಭೋಗದಲ್ಲಿದ್ದ. ಹನುಮಂತ ದೇವರು ಎಚ್ಚರಿಸಿದ್ರಂತೆ, ಚಾತುರ್ಮಾಸ್ಯ ಮುಗಿಯಿತು, ರಾಮನಿಗೆ ಕೊಟ್ಟ ಮಾತು ನೆನಪಿದೆಯಾ? ರಾಮ ಬರದಿದ್ರು ನಾನಿದ್ದೀನಿ. ವರಂ ಬಲೇನಾಪಿಹಿ ಕಾರಯಾಮಿ, ನೀನು ಮಾಡದಿದ್ರೆ ಬಿಡೋದಿಲ್ಲ, ನಾನಿದ್ದೀನಿ ಮಾಡಿಸ್ತೀನಿ. ಸುಗ್ರೀವಂದ ಬರತಿಲ್ಲ ಹನುಮಂತ, ಚಾತುರ್ಮಾಸ್ಯ ಮುಗಿಯಿತು, ತಕ್ಷಣವೇ ಎಲ್ಲ ಪರಿವಾರ ಕರೆಸ್ತೇನೆ. ಎಲ್ಲರನ್ನ ಕರೆಸಿ 4 ದಿಕ್ಕಿಗೂ ಹುಡುಕೋರ ಕಳಿಸ್ತೇನೆ. ವ್ಯವಸ್ಥಿತವಾಗಿ ಕಪಿಗಳನ್ನ ವಿಭಾಗ ಮಾಡಿ ಕಳಿಸುವಾಗ ರಾಮದೇವರು ಹನುಮಂತನನ್ನು ಕರೆದು ಹೇಳಿದ್ರಂತೆ, ನೀನೇ ದಕ್ಷಿಣಕ್ಕೆ ಹೋಗ್ಬೇಕು, ಸೀತೆ ಇರೋದು ದಕ್ಷಿಣದಲ್ಲಿ. ಅತಸ್ತ್ವಮೇವ ಪ್ರತಿಯಾಗಿ ದಕ್ಷಿಣಾಂ ದಿಶಂ ಸಮಾದಾಯ ಮದಂಗುಲೀಯಕಂ, ಮದಂಗುಲೀಯಕಂ ಸಮಾದಾಯ ತ್ವಮೇವ ದಕ್ಷಿಣಾಂ ದಿಶಂ ಅತಃ ಪ್ರಯಾಹಿ. ಕಾರಣ ಹೇಳ್ತಾರೆ, ನಿನಗೊಬ್ಬನಿಗೆ ಈ ಕೆಲಸ ಮಾಡ್ಲಿಕ್ಕಾಗುದು, ಬೇರೆಯವ್ರಿಗೆ ಆಗುದಿಲ್ಲ, ಹಾಗಾಗಿ ನೀನೇ ಹೋಗುವಂತ. ಎಲ್ಲರನ್ನ ಹುಡುಕಲಿಕ್ಕೆ ಕಳಿಸಿದರು. 1 ತಿಂಗಳ ಅವಧಿ ಕೊಟ್ಟಿದ್ದಾನೆ ಸುಗ್ರೀವ. ಆ 1 ತಿಂಗಳ ಅವಧಿಯಲ್ಲಿ ಉಳಿದವರಿಗೆ ಸಿಗಲಿಲ್ಲ, ಗೊತ್ತಿದೆ ಅದು. ಹುಡುಕಲಿಕ್ಕೆ ಹೊರಟ ಕಪಿಗಳಲ್ಲಿ 1 ಗುಂಪು ಅಯೋಧ್ಯೆಗೂ ಬಂತು. ಅಯೋಧ್ಯೆಗೆ ಬರುವ ವಿಷಯ ಗೊತ್ತಾಯಿತು, ಭರತಂದ ಸೈನ್ಯ ಸಮೇತ ಹೋಗ್ತೇನೆ. ಕಡೀತಾ ಇದ್ದಾನೆ ಸುಮಂತ್ರ, ನೀನು ಹೋಗುವ ಕೆಲಸ ಅಲ್ಲ, ನಿನ್ನ ಅವಶ್ಯಕತೆ ಇದ್ರೆ ರಾಮನೇ ಹೇಳಿ ಕಳಿಸ್ತಿದ್ದ. ರಾಮನಿಗೆ ಅಸಾಧ್ಯವಾದ ಕಾರ್ಯ ಯಾವುದಲ್ಲ, ನಾವು ಬರುವಾಗಲೇ ಒಂದು ಮಾತು ಹೇಳಿ ಕಳಿಸಿದ್ದಾನೆ ರಾಮ, ಮತ್ತಾರು ನನ್ನ ಭೇಟಿಗೆ 14 ವರ್ಷಗಳವರೆಗೆ ಬರಬಾರದು, ರಾಮನ ಆಜ್ಞೆ ಇರುವಂತಿಲ್ಲ. ಹಾಗಾದ್ರೆ ಸೀತೆಯನ್ನು ಹುಡುಕೋದು ರಾಮನಿಗೆ ಗೊತ್ತು, ಅದಕ್ಕಾಗಿ ಕಪಿ ಸೈನ್ಯ ಕಳಿಸಿದ್ದಾನಲ್ಲ, ಅವನ ಸೈನ್ಯ ಒಂದು ಸಿದ್ಧ ಇದೆ. ಯಾತಕ್ಕೆ ಕಪಿ ಸೈನ್ಯ ಕಳಿಸಿದ್ದು? ಆಚಾರ್ಯರು ಹೇಳುತ್ತಾರೆ ಬಹಳ ಸ್ಪಷ್ಟವಾದ ಮಾತು, ಹಿಂತಸ್ಯ ಶತ್ರುಹನನೇ ಕಪಯಸ್ಸಹಾಯ. ಕಪಿಗಳ ಅವಶ್ಯಕತೆ ಅವನಿಗಿಲ್ಲ, ಆದರೆ ತನ್ನ ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಸಾಮಾನ್ಯ ಕಪಿಗಳಿಂದಲೂ
ರಾಕ್ಷಸ ಕುಲವನ್ನು ನಾಶ ಮಾಡಿಸುವ ಸಾಮರ್ಥ್ಯ ಪರಮಾತ್ಮನಿಗಿದೆ. ಯಾವ ಕಾರ್ಯ ಬೇಕಾದರೂ ಮಾಡುವ ಸಾಮರ್ಥ್ಯ ಪರಮಾತ್ಮನಿಗಿದೆ. ಅದನ್ನು ತೋರಿಸಲಕ್ಕೋಸ್ಕರವೇ ಈ ಕೆಲಸವನ್ನ ರಾಮ ಮಾಡಿದ್ದು. ಆದರೆ ಸೀತೆಯಲ್ಲಿದ್ದಾಳೆ ಅಂತ ರಾಮನಿಗೆ ಗೊತ್ತಿದೆ, ಅವಳನ್ನ ಭೇಟಿ ಮಾಡೋರು ಯಾರು ಅಂತ ರಾಮನಿಗೆ ಗೊತ್ತಿದೆ. ಅವರ ಕೈಯೆಲ್ಲ ಮುದ್ರೆ ಉಂಗುರ ಕೊಟ್ಟದ್ದು, ಬೇರೆ ಬೇಕಾದಷ್ಟು ಬಲಿಷ್ಠರು ಇದ್ರು ಆ ಗುಂಪಲ್ಲಿ. ಯುವರಾಜನಾದ ಅಂಗದ ಇದ್ದ, ಇಡೀ ಕಪಿಸೈನ್ಯದಲ್ಲಿ ಅತ್ಯಂತ ಹಿರಿಯ ಜಾಂಬವಂತ ಇದ್ದ, ಅವನ ಕೈಯಲ್ಲಿ ಕೊಟ್ಟು ಕಳಿಸಲಿಲ್ಲ, ಅಂಗದನ ಕೈಯಲ್ಲಿ ಕೊಟ್ಟಿಲ್ಲ. ದೇವತೆಗಳ ವೈದ್ಯರಾದ ಅಶ್ವಿನಿ ದೇವತೆಗಳೇ ಇಲ್ಲಿ ಇಬ್ಬರು ಕಪಿಗಳ ರೂಪದಲ್ಲಿದ್ದಾರೆ, ಅವರ ಕೈಯಲ್ಲಿ ಕೊಟ್ಟು ಕಳಿಸಲಿಲ್ಲ, ಹನುಮಂತನ ಕೈಯಲ್ಲಿ. ಯಾಕೆಂದ್ರೆ ಪರಮಾತ್ಮನ ಕಾರಣ ಹೇಳ್ತಾನೆ, ತ್ವಮೇವ ರಕ್ಷಿಣಾಂತಿ ಶುಂಪ್ರಯ, ನಿನ್ನಿಂದಲೇ ಕಾರ್ಯ ಸಾಧ್ಯ, ಗೊತ್ತಿದೆ, ಗೊತ್ತಿರೋದ್ರಿಂದಲೇ ಹೇಳಿದ್ರು. ಹಾಗೆ ಹೊರಟ ಕಪಿ ಸೈನ್ಯ ದಕ್ಷಿಣಾಭಿಮುಖವಾಗಿ ಬಂದು ಎಲ್ಲ ಕಡೆ ಹುಡುಕಿ ಒಂದು ಗುಹೆಯನ್ನ ಬಿಲವನ್ನ ಪ್ರವೇಶ ಮಾಡುತ್ತೆ. ಸ್ವಯಂ ಪ್ರಭಾ ಅಂತ ಬ್ರಹ್ಮ ಪುತ್ರಿ ಶಾಪಗ್ರಸ್ತಳಾದ ಅಪ್ಸರಸ್ತ್ರೀ ಆ ವಿಷಯವನ್ನ ಆಚಾರ್ಯರು ಸೂಚನೆ ಕೊಟ್ಟಿದ್ದಾರೆ. ಒಳ್ಳೆ ಸಮೃದ್ಧವಾದ ಗುಹೆ, ಗುಹೆ ಇರೋದೇ ಯಾರಿಗೂ ಗೊತ್ತಿಲ್ಲ, ಯಾವುದೋ ವೃಕ್ಷದ ಒಂದು ಪುಟ್ಟ ಬಿಲದ ಹಾಗೆ ಕಾಣ್ತಾ ಇದೆ. ಬಿಲದೊಳಗೆ ಬಂದರೆ ಒಳ್ಳೆ ವಿಸ್ತಾರವಾದ ಸುಸಜ್ಜಿತವಾದ ಉದ್ಯಾನವನ, ಅದ್ಭುತವಾದ ಗುಹಾ ಪ್ರದೇಶ. ಇವರೆಲ್ಲ ಬರುವಾಗಲೇ ರಾಮದೂತರು ಅಂತ ಅವರಿಗೆಲ್ಲ ಒಳ್ಳೆ ಸತ್ಕಾರ ಮಾಡಿ ಅವರನ್ನ ಹಿಂದಕ್ಕೆ ಕಳಿಸುವಾಗ ಹೇಳಿದ್ಲಂತೆ ಸ್ವಯಂ ಪ್ರಭೆ, ನಿಮಗೆ ಯಾವತ್ತು ಬೇಕಿದ್ರು ಇಲ್ಲಿ ಸ್ವಾಗತ, ಇಲ್ಲಿ ಬಂದು ಎಷ್ಟು ಸಮಯ ಬೇಕಾದರೂ ನನ್ನ ಸತ್ಕಾರ ಸ್ವೀಕಾರ ಮಾಡುತ್ತಾ ನಿಶ್ಚಿಂತರಾಗಿರಬಹುದು ಅಂದರೆ ಹನುಮಂತದೇವರಂದ್ರು ರಾಮ ಕಾರ್ಯ ಮುಖ್ಯ, ತಡ ಮಾಡೋ ಹಾಗೆ. ಅಲ್ಲಿಂದ ಹೊರಬಂದು ಮುಂದೆ ಬಂದರೆ ದಕ್ಷಿಣ ಸಮುದ್ರ ತೀರ, ಮಹೇಂದ್ರ ಪರ್ವತದ ಶಿಖರ, ಅಲ್ಲಿ ಕೂತ್ಕೊಂಡು ಮುಂದೇನು ಮಾಡಬೇಕು ಅಂತ ವಿಚಾರ ಇದ್ರು. ವಿಸ್ತಾರವಾದ ಸಮುದ್ರ ಇದೆ, ಎಲ್ಲಿ ಹುಡುಕೋದಿಲ್ಲ. ಅವರೆಲ್ಲ ಬೇರೆ ದಾರಿ ಕಾಣದೆ ರಾಮನಾಮ ಸ್ಮರಣೆ ಮಾಡ್ತಾ ಇದ್ರೆ ಒಂದು ಹದ್ದು ಮುಂದೆ ಬಂದು ಕೂತ್ಕೊಳ್ತಂತೆ. ಆ ಹದ್ದಿನ ದೇಹ ಎಲ್ಲ ಸುಟ್ಟೋಗಿತ್ತು. ರಾಮಕಥೆಯನ್ನ ಕೇಳ್ತಾ ಕೇಳ್ತಾ ರೆಕ್ಕೆಗಳು ಚಿಗುರಿದುವಂತೆ. ಆ ಹದ್ದು ಹೇಳತ್ತೆ, ನೀವು ಈ ಕಥೆ ಹೇಳಿದ್ರಲ್ಲ ರಾಮನದ್ದು, ಇದರ ಮಧ್ಯೆ ಬಂದ ಒಂದು ಹೆಸರು ಜಟಾಯು, ನನ್ನ ಸಹೋದರ. ನಾವಿಬ್ಬರು ಬಹಳ ವೇಗವಾಗಿ ಹಾರಬಲ್ಲವರು, ಆ ವೇಗದ ಸ್ಪರ್ಧೆ ಮಾಡ್ಲಕ್ಕೆ ಹೋಗಿ ಸೂರ್ಯಕಿರಣದಿಂದ ನನ್ನ ದೇಹ ಸುಟ್ಟು ಹೋಯಿತು, ನನ್ನ ತಮ್ಮ ಸುಡಬಾರದು ಅಂತ ಕಾಲಿನ ಮಧ್ಯವನ್ನು ಹಿಡಿದುಕೊಂಡು ಕೆಳಗೆ ಬರುವಾಗ ಆ ತಾಪದಿಂದ ನಾನು ಮೂರ್ಛೆ ಹೋಗಿ ಇಲ್ಲಿ ಬಿದ್ದೆ. ಜಟಾಯು ಎಲ್ಲಿ ಬಿದ್ದನೋ ಗೊತ್ತಿಲ್ಲ, ರೆಕ್ಕೆ ಸುಟ್ಟೋಗಿದ್ದರಿಂದ ಹಾರ್ಲಕ್ಕಾಗಿರಲಿಲ್ಲ. ನನ್ನ ವೇಗ ಪೂರ್ತಿ ಕುಂಠಿತವಾಗಿ ಕೂತಿತ್ತು. ಆದರೆ ಜಟಾಯುವಿನ ವೃತ್ತಾಂತ ಕೇಳುತ್ತಾ ರಾಮಕಥೆಯನ್ನು ಕೇಳಿದ್ದರಿಂದ ನನ್ನ ರೆಕ್ಕೆಗಳು ಮತ್ತೆ ಚಿಗುರಿದೆ. ಇನ್ನೊಂದ್ಸಲ ರಾಮನ ಕಥೆ ಹೇಳಿದ್ರು, ಮತ್ತೆ ಕೇಳುವಾಗ ಬಲಿತು ಬಲಿಷ್ಠ ಆಯ್ತಂತೆ ರೆಕ್ಕೆ. ಆಗ ಆ ಸಂಪಾತಿ ಅಂತ ತನ್ನ ಹೆಸರನ್ನ ಪರಿಚಯ ಮಾಡಿಕೊಂಡ ಹದ್ದು ಹೇಳತ್ತೆ, ಒಂದು ಕ್ಷಣ ಇರ್ರಿ, ಸೀತೆಯಲ್ಲಿದ್ದಾಳೆ, ಹುಡುಕಿ ಹೇಳಿಬಿಡುತ್ತೆ. ವೃದ್ಧ ದೃಷ್ಟಿ ಅಂತ ಅದಕ್ಕೆ ಕರಿ ಹದ್ದಿನ ಕಣ್ಣು ಅಂತೀವ, ಬಹಳ ಸೂಕ್ಷ್ಮ, ಪ್ರತಿಯೊಂದನ್ನ ಗಮನಿಸುವ ಸಾಮರ್ಥ್ಯ. ಒಂದು ಕ್ಷಣ ಆಕಾಶ ಮಾರ್ಗಕ್ಕೆ ಖಾರಿ ಬಂದು ಹೇಳುತ್ತೆ, ಅಶೋಕವನದಲ್ಲಿ ಸೀತೆ ಇದ್ದಾಳೆ. ನೀವು ಹೇಳಿದ ಲಕ್ಷಣ ಇರುವ ಆಕೃತಿ ರಾವಣನ ಲಂಕೆಯ ಅಶೋಕವನದಲ್ಲಿದೆ, ಲಂಕೆಯಲ್ಲಿದೆ, ಮಹೇಂದ್ರ ಪರ್ವತದಿಂದ ಶತಯೋಜನ ದೂರಕ್ಕೆ ಸಮುದ್ರದಲ್ಲಿ ಹೋಗು. ಯಾರು ಇದಿಷ್ಟು ಕಥೆ, ಕಥೆಯಲ್ಲಿ ಒಂದು ಎಚ್ಚರಿಕೆ, ನಾವೆಲ್ಲ ನಮ್ಮ ಪಕ್ಷಗಳನ್ನು ಸುಟ್ಟುಕೊಂಡವರೇ, ನಾವೇ ಬಲಿಷ್ಠರು ಅಂತ ತೋರಿಸ್ಲಕ್ಕೆ ಹೋಗಿ, ನಾವೇ ಸಾಧನೆ ಮಾಡ್ತಾ ಇದ್ದೀವಿ ಅಂತ ವಿಪರೀತ ಸಾಧನೆ ಮಾಡ್ಲಕ್ಕೆ ಹೋಗಿ ಸಾಮರ್ಥ್ಯ ಕಳ್ಕೊಂಡು, ನಾವು ಸಂಪಾತಿಗಳೇ, ಎಷ್ಟು ಮೇಲಕ್ಕೆ ಬೇಕಾದ್ರೂ ಏರಬೇಕು ಅಂತ ಪ್ರಯತ್ನ ಮಾಡೋರೆ, ಆದರೆ ನಮ್ಮ ಅಸಾಮರ್ಥ್ಯ ಗೊತ್ತಾಗೋ ಹೊತ್ತಿಗೆ ಇದ್ದದ್ದನ್ನೆಲ್ಲ ಕಳ್ಕೊಳ್ಳುತ್ತೆ. ಅದನ್ನ ಪಡ್ಕೊಳ್ಳಕ್ಕಿರೋದು ಒಂದೇ ಉಪಾಯ, ಪರಮಾತ್ಮನ ನಿರಂತರ ಸ್ಮರಣೆ.
ಸಂಪಾತಿಗೆ ಮತ್ತೆ ರೆಕ್ಕೆ ಚಿಗುರಿ ಬಲಿತದ್ದು ರಾಮಕಥೆಯ ಆವೃತ್ತಿ. ನಾವು ನಿತ್ಯ ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ನಾವೆಲ್ಲ ಒಂದರ್ಥದಲ್ಲಿ ನಹುಶನಂತೆ ಉತ್ತಮ ಸ್ಥಾನಕ್ಕೆ ಹೋದ್ರು ಅಹಂಕಾರ ಪಟ್ಟು ತಪಸ್ಸನ್ನು ಕಳಕೊಂಡು ದುರ್ಬಲರಾಗಿ ಕೆಳಗೆ ಬೀಳುತ್ತೇವೆ. ಮತ್ತೆ ಸಾಧನೆಯ ಹಂತಕ್ಕೇರಬೇಕಾದ್ರೆ ಒಂದು ಸಲ ಅಲ್ಲ, ಅನೇಕ ಬಾರಿ ಪರಮಾತ್ಮನ ಕಥೆಯ ಆವೃತ್ತಿಯ. ಅದನ್ನೇ ಬ್ರಹ್ಮಸೂತ್ರ ಹೇಳಿದ್ದು, ಓಂ ಆವೃತ್ತಿ ಹಿ ಅಸಕೃದ್ ಉಪದೇಶ. ಅಸಕೃದ್ ಉಪದೇಶ ಒಂದೆರಡು ಬಾರಿಗೆ ಅರ್ಥ ಆಗೋದಿಲ್ಲ, ದೀರ್ಘ ಸಮಯ ಬೇಕು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತ್. ಅದಕ್ಕೆ ಪ್ರಸನ್ನ ವೆಂಕಟರು ಹೇಳೋದು, ಪರಮಾತ್ಮನ ಕಥೆಯನ್ನ ಕೇಳ್ರಿ, ಹೇಳಕ್ಕಾಗತ್ತ ಬಿಡತ್ತ, ಕೇಳಿ, ಕೇಳಿದ್ದೇ ಕೇಳ್ತಾ ಇರಿ. ಯಾಕೆಂದ್ರೆ ಕೇಳಬೇಕು ಅಂತಲೇ ಹೇಳಿಕೊಟ್ಟಿರೋದು ಶ್ರೀಕೃಷ್ಣ ಪಂಡಿತರು, ವಾಯುಸ್ಥಿತಿಯಲ್ಲಿ ಹೇಳಿಕೊಟ್ಟಿದ್ದು ಅಷ್ಟೇ. ನಮಗೆ ಸಾಧನೆ ಮಾಡಕ್ಕಾಗತ್ತೋ ಬಿಡತ್ತೋ, ನಿಮ್ಮ ಕಥೆಯನ್ನ ನಿಮ್ಮ ಮಹಿಮೆಯನ್ನ ಮತ್ತೆ ಮತ್ತೆ ಕೇಳು ಶ್ರೀ. ಶ್ರಾವಯ ಅಸ್ಮಾಂಶ್ಚ ಕಿಂಚಿತ್. ಕೇಳ್ತಾ ಕೇಳ್ತಾ ಹೇಳೋ ಬುದ್ಧಿ ಬರತ್ತೆ, ಹೇಳ್ತಾ ಹೇಳ್ತಾ ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ತಿ. ಒಮ್ಮೆ ಕೇಳಿದ್ರೆ ಸಾಲದು, ಅಸಕೃದ್ ಉಪದೇಶ ಆವೃತ್ತಿ. ಯಾವುದರ ಆವೃತ್ತಿ? ಕೊನೆಯ ಸೂತ್ರ ಹೇಳ್ತು, ಅದೇ ಅಧ್ಯಾಯದ ಮೊದಲನೇ ಸೂತ್ರ ಆವೃತ್ತಿ ಅಂತು. ಕೊನೆಯ ಸೂತ್ರ ಯಾವುದರದ್ದು ಅಂತ ಹೇಳ್ತು, ಅನಾವೃತ್ತಿ. ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ ಸೂತ್ರದ ಕೊನೆಯ ಸೂತ್ರ ಬ್ರಹ್ಮಸೂತ್ರದಲ್ಲಿ. ಅನಾವೃತ್ತಿ ಅಂದ್ರೆ ಒಂದರ್ಥದಲ್ಲಿ ಪರಮಾತ್ಮನ ಉಪಾಸನೆ ಮಾಡಿ ಅಪರೋಕ್ಷ ಪಡೆದವರಿಗೆ ಮತ್ತೆ ಹಿಂದಕ್ಕೆ ಬರುವ ಪ್ರಶ್ನೆ ಇಲ್ಲ. ನ ಆವೃತ್ತಿ, ಯಾಕೆಂದ್ರೆ ವೇದ ಹೇಳಿದೆ ಶಬ್ದ ಆತು. ನಚ ಪುನರಾವರ್ತತೆ, ನಚ ಪುನರಾವರ್ತತೆ ಅಂತ ಐತರೆಯದ ಕೊನೆಯ ಮಂತ್ರ. ಅವನ ಪುರಕ್ಕೆ ಪೋದ ಜನರು ಒಮ್ಮೆಗನ್ನ ಹಿಂದಿರುಗರು ಅಂತ ಗುರುಗೋಪಾಲದಾಸರ ಮಾತು. ಪರಮಾತ್ಮನ ಮನೆಗೆ ಹೋದವರು ಹಿಂದಕ್ಕೆ ಬರೋಲ್ಲ. ಯಾರು ಹೇಳಿದ್ದು? ಪರಮಾತ್ಮನೇ ಹೇಳಿದ್ದು. 15ನೇ ಅಧ್ಯಾಯ ಹೇಳಿ, ನನ್ನ ಆವಾಸ ಸ್ಥಾನ ಯಾವುದು ಅಂತ ಯಾರು ಕೇಳಿದ್ರೆ, ಪರಮಾತ್ಮನ ಮನೆ ಅಡ್ರೆಸ್ ತುಂಬಾ ಈಸಿ, ಹೋದ್ರೆ ವಾಪಸ್ ಎಲ್ಲಿ ಬರೋಲ್ವಾ? ಅದು ಒಂದ್ಸಲ ಹೋದ್ರೆ ವಾಪಸ್ ಬರೋಂಗಿಲ್ಲ. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ, ಮಮ ತತ್ ಪರಮಂ ಧಾಮ. ಯದ್ಗತ್ವ ನ ನಿವರ್ತಂತೆ ಅನಾವೃತ್ತಿ. ಯಾವಾಗಲಿ ಹೋಗೋದು? ಅನ ಆವೃತ್ತಿ ಚೇ. ಅನ ಅಂತ ಕೊನೆ ಆಗೋದು ಯಾವ್ದಿದೆಯೋ ಅದನ್ನ ಆವೃತ್ತಿ ಮಾಡ್ರಿ. ಯಾವುದು ಅನ ನೋಡಿ, ನಾವು ಇದೆ ಭಕ್ತಿಗಳೆಲ್ಲ ಇರೋದು ಹಾಗೆ, ಶ್ರವಣ, ಕೀರ್ತನ, ಮನನ, ಧ್ಯಾನ, ಅರ್ಚನ, ವಂದನ, ಆತ್ಮ ನಿವೇದನ, ಎಲ್ಲ ಅನನೇ ಕೊನೆ. ಅನದ ಆವೃತ್ತಿ ಆದ್ರೆ, ಶ್ರವಣಾದಿಗಳ ಆವೃತ್ತಿ ಆದ್ರೆ ಪರಮಾತ್ಮನ ಅಪರೋಕ್ಷ, ಅಪರೋಕ್ಷ ಆಯಿತು ಮೋಕ್ಷ, ಮೋಕ್ಷ ಆದ್ರೆ ನ ಆವೃತ್ತಿ ಅನಾವೃತ್ತಿ. ಹಾಗಾಗಿ ಪರಮಾತ್ಮನ ಚಿಂತನೆ ನಡೆಯಬೇಕು, ಅದನ್ನೇ ಸಂಪಾತಿ ತೋರಿಸಿಕೊಟ್ಟ. ಆದ್ರೆ ಕಪಿಗಳಿಗೆ ಚಿಂತೆ ಆಯಿತು, ಶತಯೋಜನವನ್ನ ದಾಟಿ ಮತ್ತೆ ಬರಬೇಕು, ಹೋದ್ರೂ ಉಪಯೋಗ ಇಲ್ಲ, ವಾಪಸ್ ಬರ್ಬೇಕು. ಯಾರು ಹೋಗೋದು? ಪರಸ್ಪರ ಚರ್ಚೆ ಶುರುವಾಯಿತು, ನೀನು ಹೋಗ್ತೀಯ, ನೀನು ಹೋಗ್ತೀಯ. ಹಾಗ ಒಬ್ಬೊಬ್ಬರೇ ತಮ್ಮ ಕೆಪ್ಯಾಸಿಟಿ ಹೇಳ್ಕೊಂಡ್ರು. 10 ಯೋಜನದಿಂದ ಆರಂಭ ಆಯಿತು, 80ಕ್ಕೆ ನಿಂತೋಯ್ತು. ನ ಅಶೀತ್ಯಾಹ ಪರಂ ಶೇತು, ಆಚಾರ್ಯರ ಮಾತು, ಅಶೀತ್ಯಾಹ ಪರಂ ನ ಶೇತು. 80ಕ್ಕೆ ನಿಂತೋಯ್ತು, ಉಳಿದವರೆಲ್ಲ ತಮ್ಮ ಸಾಮರ್ಥ್ಯ ಹೇಳ್ಕೊಂಡ್ರು. 3 ಜನ ಬಾಕಿ ಇದ್ರಂತೆ, ಜಾಂಬವಂತ, ಅಂಗದ, ಹನುಮಂತ. 3 ಜನ ಇತ್ತು. ಜಾಂಬವಂತ ಹೇಳ್ದ, ಮುಂಚೆ ನನಗೆ ಕೆಪ್ಯಾಸಿಟಿ ಇತ್ತು, ಈಗ ಆಗುವುದಿಲ್ಲ. ಯಾಕೆಂದ್ರೆ ಹಿಂದೆ ತ್ರಿವಿಕ್ರಮ ರೂಪಿಯಾದ ಭಗವಂತನ ಸಾಮರ್ಥ್ಯವನ್ನ ಎಲ್ಲ ಕಡೆಗೆ ಪ್ರಸಾರ ಮಾಡಬೇಕು ಅಂತ ಅದನ್ನ ನೋಡಿ ಆನಂದ ಪಟ್ಟು ಸೊಟ್ಟಕ್ಕೊಂದು ನಗಾರಿ ಕಟ್ಟಿಕೊಂಡು ಅದನ್ನು ಬಾರಿಸ್ತಾ ಎಲ್ಲ ಕಡೆ ಭಗವಂತನ ಸ್ತೋತ್ರ ಮಾಡುತ್ತಾ ಸಂಚಾರ ಮಾಡುವಾಗ ಮೇರು ಪರ್ವತದ ಒಂದು ಶಿಖರದ ಭಾಗ ನನ್ನ ಮಂಡಿಗೆ ಹೊಡೆದು ಬಿಡುತ್ತು.
ತದಾಹತಂ ಜಾನು ಮಮಾಸ ಮೇರುತಃ ಅಂತ. ಆ ಏಟಿನ ಪರಿಣಾಮ ಇವತ್ತು ಅಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗಾಗಲ್ಲ. ಹಂಗದ ನಿಂದೇನು ಹಂಗದ ಅಂದ, 100 ಯೋಜನೆ ಹೋಗ್ತೇನೆ ವಾಪಸ್ ಬರ್ಲಿಕ್ಕಾಗುದಿಲ್ಲ ಅಂತ. ನನಿವರ್ತಂತೆ ಕಥೆ. ಅವರಂದ್ರು ಹೋದ್ರು ಸಾಲದು, ವಾಪಸ್ ಬಂದು ರಾಮನ ಸುದ್ದಿ ಹೇಳಬೇಕಲ್ಲ. ಒನ್ ವೇ ಟ್ರಾಫಿಕ್ ಆದ್ರೂ ಉಪಯೋಗ ಇಲ್ಲ, ವಾಪಸ್ ಬರ್ಬೇಕು. ಹಾಗಾದ್ರೆ ಯಾರು ಹೋಗು? ಅಲ್ಲಿಯವರೆಗೆ ಒಂದು ಶಬ್ದ ಮಾತಾಡಿರಲಿಲ್ಲ ಹನುಮಂತರು, ಸುಮ್ಮನೆ ಕೂತಿದ್ರೆ ಎಲ್ಲರೂ ಹೇಳುತ್ತಾ ಇದ್ರು. ಯಾಕೆಂದ್ರೆ ರುಜುಗಳಲ್ಲಿರೋದೊಂದೇ ವ್ಯತ್ಯಾಸ, ರುಜುವಿನ ಪರಮೋದೋಷ ಪರಮೋತ್ಸಾಹ ವರ್ಜನ. ಯಾವುದಕ್ಕೂ ಪ್ರತಿಯೊಂದು ಕೈ ನಾನೇ ಮಾಡ್ತೀನಿ, ಮುಂದೆ ಹೋಗೋ ಅಭ್ಯಾಸ ಇಲ್ಲ, ಸುಮ್ಮನೆ ಇರ್ತಾರೆ. ನೀವು ಮಾಡ್ರಿ ಅಂದ ಮಾಡಿ, ಪರಮ ಉತ್ಸಾಹ ವರ್ಜನ. ಅದಕ್ಕೆ ತಕ್ಕ ಅದು ಗುಣವೂ ಹೌದು, ಅದಕ್ಕೆ ತಕ್ಕಂತೆ ಸುಮ್ಮನಿದ್ರೆ ಉಳಿದ ಕಪಿಗಳಂದ್ರಂತೆ ಹನುಮಂತ ನೀನ್ಯಾಕೆ ಮಾತಾಡ್ತಾ ಇಲ್ಲ. ಅವನಿಂದ ನಿಮ್ದೆಲ್ಲ ಮುಗೀಲಿ, ಯಾ ಮೊದ್ಲೇ ನಾನು ಹೋಗ್ತೀನಿ ಅಂದ್ರೆ ಆಯ್ತು ಹೋಗುವ, ಆಮೇಲೆ ನಮಗೂ ಅವಕಾಶ ಕೊಟ್ಟಿದ್ರೆ ಒಂದು ಪ್ರಯತ್ನ ಮಾಡ್ತಿದ್ವಿ, ಹನುಮಂತ ತಾನೇ ಹೋಗ್ತೀನಿ ಅಂದ ಹೋಗ್ಬಿಟ್ವಿ ಅಂತ. ಯಾರಿಗೂ ಸಾಮರ್ಥ್ಯ ಇಲ್ಲ ಅನ್ನೋ ಸ್ಪಷ್ಟ ಆದ್ಮೇಲೆ ಹೋದ್ರೆ ಇವರಿಗೆ ಸಾಮರ್ಥ್ಯ ಅನ್ನೋ ಸ್ಪಷ್ಟ. ಅವರೆಲ್ಲ ಹೇಳುವಾಗ ರಾಮ ಕಾರ್ಯವನ್ನು ನಾನೆಂದು ನಿಲ್ಲಿಸೋಲ್ಲ ಅಂತ. ತತ್ಕ್ಷಣವೇ ರಾಮದೇವರ ಅನಂತ ಗುಣಪೂರ್ಣತ್ವದ ಚಿಂತನೆ ಮಾಡಿ ಕಾರ್ಯವನ್ನು ಆರಂಭ ಮಾಡಿದರು. ಆದವು ಅಂತೇಚ ಮಧ್ಯೇಚ, ಪ್ರತಿ ಹಂತದಲ್ಲೂ ರಾಮದೇವರ ಸ್ಮರಣೆ ಇಲ್ಲದೆ ಮುಂದೆ ಹೋಗೋಲ್ಲ. ಅದನ್ನೇ ನಿರ್ಣಯದ ಸುಂದರಕಾಂಡದ ಆರಂಭದಲ್ಲಿ ಆಚಾರ್ಯ ಹೇಳುತ್ತೆ ಬಹಳ ವಿಶಿಷ್ಟವಾಗಿ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯನತ್ವ. ಯಾ ಕದೇ ವಿಶೇಷಣ, ಇಲ್ಲಿ ಬಲವೂ ಬೇಕು ಸಾಮರ್ಥ್ಯವೂ ಬೇಕು, ಬಲ ಇದ್ರೂ ಸಾಲದು ಅದನ್ನು ತೋರಿಸೋ ಸಾಮರ್ಥ್ಯ ಇರಬೇಕು. ಅಂತಹ ಪರಮಾತ್ಮನ ಚಿಂತನೆ ಮಾಡಿದ್ರೆ ಅದೇ ಸಾಮರ್ಥ್ಯ ಬರ್ತದೆ. ತಮ್ಮ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಆ ಸಾಮರ್ಥ್ಯ ಪ್ರಾಪ್ತಿಗಾಗಿ ರಾಮದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡಿ ಸಮುದ್ರ ಲಂಘನವನ್ನ ಹನುಮಂತ ದೇವರು ಮಾಡಿದ್ದಾರೆ ಅನ್ನುವ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ. ಶ್ರೀಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಣ ಶ್ರೀ ಪ್ರಾಣಪತಿ ನಿರ್ತಃಮಂ ತೇನ ಪ್ರಿಯತಾಂ ಕಮಲಾಲಯ ಕರ್ಮಣ ಮನಸಾ ವಾಚ ಮಮ ನಿತ್ಯಶಃ ಕೇಶವಾರಾಧನೆ ಸ್ಯಾತ್ ಜನ್ಮ ಜನ್ಮಾಂತರೇಷ್ವಪಿ.